ಸೊ ಆಯುಷ್ ಟಿವಿ ಬಗ್ಗೆ ಕೂಡ ಮಾತಾಡೋದಾದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್ ಇದಾಗಿದೆ. ಒಂದು ಆರೋಗ್ಯಕರ ಜೀವನ ಶೈಲಿಯನ್ನ ಕಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಖಂಡಿತ ಆಯುಷ್ ಟಿವಿ ಚಾನೆಲ್ ಅನ್ನ ನೀವು ನೋಡಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ಕಾರ್ಯಕ್ರಮಗಳಿರುತ್ತೋ ಅವೆಲ್ಲವೂ ಕೂಡ ಪ್ರಮೋಟ್ ಮಾಡೋದು ಒಂದೇ ಒಂದು ಆರೋಗ್ಯಕರ ಜೀವನ ಶೈಲಿ. ಆ ಆರೋಗ್ಯಕರ ಜೀವನ ಶೈಲಿ ನಮ್ಮ ಇವತ್ತಿನ ಮಾವಿನ ಮೇಳದಲ್ಲಿ ಕೂಡ ಪ್ರತಿಬಿಂಬಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಮಾವಿನ ಮೇಳದಲ್ಲಿ ಇನ್ನೊಬ್ಬರು ನಮ್ಮ ಆಡಿಯನ್ಸ್ ಒಬ್ಬರು ಸಿಕ್ಕಿದ್ದಾರೆ, ಮಾತಾಡ್ಸೋಣ ಇವ್ರನ್ನ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಹುಲ್ ಅಂತ. ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ BMC. ಇಲ್ಲಿ ನ್ಯೂಸಲ್ಲಿ ಗೊತ್ತಾಯಿತು ಇಲ್ಲಿ ಮಾವಿನ ಫೆಸ್ಟ್ ನಡೀತದೆ ಅಂತ, ಇಂಟ್ರೆಸ್ಟೆಡ್ ಅನ್ಸ್ತು, ಅದಕ್ಕೆ ಬಂದೆ. ಟ್ರೈ ಮಾಡ್ತೀನಿ ಯಾವ್ದಾದ್ರು ಹೊಸ ಡಿಶ್ ಸಿಕ್ಕಿದ್ರೆ. ಇಲ್ಲಿ ಮತ್ತೆ ಹೊಸ ಪ್ರಾಡಕ್ಟ್ಸು ಕೂಡ ಇಟ್ಟಿದ್ದಾರೆ, ನೋಡ್ತೀನಿ ಏನು ಹೆಲ್ತ್ಗೆ ಬೆನಿಫಿಷಿಯಲ್ ಆಗಿರುತ್ತೋ ನೋಡ್ತೀನಿ. ಸೊ ನಾವೇನು ಕೇಳೋದೇ ಬೇಡ, ಹೆಸರು ಕೇಳಿದ್ರೆ ಅವರೆಲ್ಲವರನ್ನೂ ಹೇಳಿಬಿಟ್ರು. ಬಹುಶಃ ನೀವು ಹೇಳ್ತಿದ್ರಿ ನಡೀತಿದೆ ಅಂತ ಗೊತ್ತಾಯಿತು ಅಂತ. ಸೊ ಬೆಂಗಳೂರಿನಲ್ಲಿ ಯಾರೇ ರಾಹುಲ ಎಲ್ಲಿದ್ಯಪ್ಪ ಅಂತ ಹೇಳಿದ್ರು ಮಾವಿನ ಮೇಳದಲ್ಲಿ ಇದ್ದೀನಿ ಅಂತ ನೀವು ಹೇಳಿಬಿಡ್ತೀರಾ ಅನ್ಸುತ್ತೆ. ಹೌದಾ? ಮಾವಿನಕಾಯಿ ಅಂದರೆ ಲೈಕ್ ಚಿಕ್ಕ ವಯಸ್ಸಿಂದ ಒಂದು ರೇಂಜಿಗೆ ಇಷ್ಟ ಇತ್ತು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಏನಾದರೂ ಬಂದಿದ್ದೀನಿ ಅಷ್ಟೇ. ಸೂಪರ್. ಸೊ ನಮ್ಮ ಇಡೀ ಸ್ಟಾಲ್ಗಳನ್ನೆಲ್ಲ ವಿಸಿಟ್ ಮಾಡಿದರೆ ನಿಮ್ಗೆ ಯಾವುದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಥವಾ ತುಂಬ ಯುನೀಕ್ ಆಗಿದೆ ಅಂತ ಯಾವ್ದು ಅನಿಸ್ತು, ಯಾವ ಪ್ರಾಡಕ್ಟ್ ಅನಿಸ್ತು? ಮಾವಿನ ಹಣ್ಣಿನ ಹೋಳಿಗೆ. ಯಾಕೆಂದರೆ ಹೋಳಿಗೆ ಅಂದರೆ ಒಂದೊಂದಕ್ಕೆ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮಾವಿನ ಹಣ್ಣಿನ ಹೋಳಿಗೆ ಅದರದೇ ಆದ ಸಪ್ರೇಟ್ ಸ್ವೀಟ್ನೆಸ್ ಇರುತ್ತಲ್ಲ. ಮಾವಿನ ತಿಂದಿದ್ರ ಮುಂಚೆ ಮಾವಿನ ಹಣ್ಣಿನ ಹೋಳಿಗೆ? ಮೊದಲು ಟೇಸ್ಟ್ ಮಾಡಿರಲಿಲ್ಲ ಎಲ್ಲೂ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್. ಹೇಗೆ ಅನಿಸ್ತು ಅನುಭವ ಮಾವಿನ ಹಣ್ಣಿನ ಹೋಳಿಗೆದು? ಹೊಸ ಟ್ವಿಸ್ಟ್ ಕೊಡುತ್ತೆ. ನಾರ್ಮಲ್ ಹೋಳಿಗೆ ಜೊತೆ ಒಳಗಡೆ ಮಾವಿನ ಹಣ್ಣು ಇನ್ ಕಂಟೆಂಟ್ಸ್ ಚೆನ್ನಾಗಿತ್ತು. ಸೊ ಎಸ್, ಹೊಸ ಟ್ವಿಸ್ಟ್ ಕೊಡುತ್ತೆ ಮಾವಿನ ಹಣ್ಣಿನ ಹೋಳಿಗೆ. ಸೊ ಆ ಟ್ವಿಸ್ಟ್ನ ಟೇಸ್ಟ್ ನಿಮಗೆ ಬೇಕಂದರೆ ಬೇಗ ಬನ್ನಿ ನಮ್ಮ ಮಾವಿನ ಮೇಳಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಲೋ. ಹಲೋ, ಐ ಆಮ್ ಶ್ರೇಯಸ್ ರವಿ ಆ್ಯಂಡ್ ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್ ಅಟ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಸೊ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಸೂಪರ್. ಸೊ ಹೌ ಡು ಯು ಫೀಲ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮ್ಯಾಂಗೋ ಮೇಳ? ಇಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಐ ಹ್ಯಾವ್ ಲೈಕ್ ಮ್ಯಾಂಗೋ ಸಿನ್ಸ್ ಚೈಲ್ಡ್ಹುಡ್ ಆ್ಯಂಡ್ ಸೀಯಿಂಗ್ ಸೋ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋಸ್, ಇಟ್ ಈಸ್ ಯು ನೋ ಇಟ್ ಈಸ್ ನೈಸ್ ಟು ಸೀ ಆ್ಯಂಡ್ ಗೆಟ್ ಸಮ್ ಟೇಕ್ ಸಮ್ ಹೋಮ್. ಸೊ ಬೇಸಿಕಲಿ ಯುವರ್ ಅ ಮ್ಯಾಂಗೋ ಲವರ್. ಸೊ ಹೌ ಗ್ರೇಟ್ ಇಸ್ ದಿಸ್ ಫೆಸ್ಟಿವಲ್ ಫಾರ್ ಅ ಟಿಪಿಕಲ್ ಮ್ಯಾಂಗೋ ಲವರ್ ಲೈಕ್ ಯು, ಲೈಕ್ ಮೀ, ಲೈಕ್ ಆಲ್ ಆಫ್ ಅಸ್? ಇಟ್ ಈಸ್ ಅನ್ ಎಕ್ಸಲೆಂಟ್ ಆಪರ್ಚುನಿಟಿ ಟು ಕಮ್ ಹಿಯರ್ ಆ್ಯಂಡ್ ಟ್ರೈ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋ. ಸೊ ಬೇಸಿಕಲಿ ಐ ಹ್ಯಾವ್ ಸೀನ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್. ಸೊ ಇಫ್ ಎನಿ ಒನ್ ವಾಂಟ್ಸ್ ಟು ಯು ನೋ ಪರ್ಚೇಸ್ ಸಮ್ ಮ್ಯಾಂಗೋಸ್, ಯು ಕೆನ್ ಡೆಫಿನೆಟ್ಲಿ ವಿಸಿಟ್ ದಿಸ್ ಪ್ಲೇಸ್. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಐ ಥಿಂಕ್ ಯು ಗೆಟ್ ಓಬಾಟ್ ಆಲ್ಸೋ, ಇಟ್ ವಾಸ್ ರಿಯಲಿ ಗುಡ್. ಸೊ ಸೊ ಯಾ, ವಿ ಹ್ಯಾಡ್ ಒನ್ ಮೋರ್ ಯು ನೋ ವಿಸಿಟರ್ ಟಾಕಿಂಗ್ ಅಬೌಟ್ ನಮ್ಮ ಮಾವಿನ ಹೋಳಿಗೆ. ಸೊ ಅಪಾರ್ಟ್ ಫ್ರಮ್ ನಮ್ಮ ಮಾವಿನ ಹೋಳಿಗೆ, ಮಾವಿನ ಒಬ್ಬಟ್ಟು, ವಾಟ್ ಡಿಡ್ ಯು ಲೈಕ್? ಐ ಲೈಕ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟಾಲ್ಸ್ ಆ್ಯಂಡ್ ಯು ನೋ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಕಮಿಂಗ್ ಹಿಯರ್ ಟು ಎಂಜಾಯ್ ದ ಸೀಸನ್ ಆಫ್ ಮ್ಯಾಂಗೋ. ಸೊ ಯಾ, ಎಕ್ಸಾಕ್ಟ್ಲಿ ಹೇಳ್ತಿದ್ವಲ್ಲ, ಸೊ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಅವ್ರು ಕೂಡ ಹೇಳೋ ರೀತಿ ಮಾವಿನ ಹಣ್ಣಿನ ಈ ಮೇಳದಲ್ಲಿ ಕೇವಲ ಮಾವಿನ ಹಣ್ಣು ಮಾತ್ರ ಇಲ್ಲಿ ಹಂಚಲಾಗ್ತಿಲ್ಲ, ಬದಲಾಗಿ ಒಂದೇ ರೀತಿಯ ಖುಷಿ, ಒಂದೇ ರೀತಿಯ ಪ್ರೀತಿಯನ್ನು ಕೂಡ ಹಂಚಲಾಗ್ತಿದೆ. ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸೇರಿ ಒಂದು ಹಬ್ಬವನ್ನು ಆಚರಿಸ್ತಿದ್ದೀವಿ, ಮಾವಿನ ಹಬ್ಬವನ್ನು. ಹಾಗಾಗಿ ತಡ ಮಾಡದೆ ನೀವು ಬನ್ನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಗ್ರೇಟ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು. ಹಲೋ, ನಮಸ್ತೆ. ನಿಮ್ಮ ಹೆಸರು? ಪ್ರಣತಿ. ಶ್ರದ್ಧಾ. ಸೊ ಪ್ರಣತಿ ಹಾಗೂ ಶ್ರದ್ಧಾ, ಸೊ ಆರ್ ಯು ಮ್ಯಾಂಗೋ ಲವರ್ಸ್? ಯಾ, ವಿ ಆರ್. So how do you feel being a part of Namma Mango Mela? We just visited and like it looks super fantastic. Actually, inna hogbeku sutadbeku nodbittu I want to try different varieties of mango. Thank you. Yeah, thank you so much. ಸೊ ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಜನರಿದ್ದಾರೆ, ಎಲ್ಲರೂ ಕೂಡ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಮಾವಿನ ಹಣ್ಣಿನ ಪರ್ಚೇಸಸಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೂ ಕೂಡ ಒಂದು ಸ್ವಲ್ಪ ಟೈಮ್ ಯಾರು ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಿ ಅವರನ್ನು ಮಾತಾಡ್ಸೋಣ. ಸೊ ನಮಸ್ತೆ. ಹಲೋ, ಹಾಯ್, ಮಾತಾಡ್ಬೋದಾ ನಿಮ್ಮ ಜೊತೆ ಅಥವಾ ನಮ್ಮ ಮ್ಯಾಂಗೋ ಮೇಳ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ? ಮಾತಾಡ್ಬೋದು. ಸೂಪರ್. ನಿಮ್ಮ ಹೆಸರು? ಕೀರ್ತನ. ನಿಸರ್ಗ. ಸೂಪರ್. ಸೊ ನಮ್ಮ ಫುಡ್ ಸ್ಟಾಲ್ಸ್ ಎಲ್ಲವನ್ನು ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಹೇಗೆ ಅನಿಸುತ್ತೆ, ಯಾವ ತುಂಬ ಫೇವ್ರೇಟ್ ಆಯಿತು ನಿಮಗೆ ಮಾವಿನ ಮೇಳದಲ್ಲಿ? ಫೇವ್ರೇಟ್ ಇದೆ ಮ್ಯಾಂಗೋ ಸಾಫ್ಟಿ. ನನಗೆ ಮ್ಯಾಂಗೋ ಸಾಫ್ಟಿ ಮತ್ತು ಮ್ಯಾಂಗೋ ದೋಸೆ ತುಂಬ ಇಷ್ಟ ಆಯಿತು. ಸೊ ಸರ್, ನಿಮ್ಗೆ ಯಾವ್ದು ಇಷ್ಟ ಆಯಿತು? ಬಜ್ಜಿ ಇಷ್ಟ ಆಯಿತು. ಬಜ್ಜಿ ಇಷ್ಟ ಆಯಿತು. ನಿಮ್ಮ ಹೆಸರು? ವಿಘ್ನೇಶ್. ವಿಘ್ನೇಶ್. ಸೊ ವಿಘ್ನೇಶ್ ಅವರಿಗೆ ಬಜ್ಜಿ ಇಷ್ಟ ಆಗಿದೆ, ಮತ್ತೊಬ್ಬರಿಗೆ ಮ್ಯಾಂಗೋ ಸಾಫ್ಟಿ ಇಷ್ಟ ಆಗಿದೆ. ಮೇಡಮ್, ನಿಮ್ಗೆ ಏನಂದ್ರಿ? ನಾನು ದೋಸೆ ಅಂದೆ. ದೋಸೆ. ಮ್ಯಾಂಗೋ ದೋಸೆ ಇಷ್ಟ ಆಗಿದೆ. ಬಿಡಿ, ಮಸಾಲೆ ದೋಸೆ ಕೇಳಿರ್ತೀವಿ, ಬೆಣ್ಣೆ ದೋಸೆ ಕೇಳಿರ್ತೀವಿ, ಇವಾಗ ಬಿಡಿ ಸಿಕ್ಕಾಪಟ್ಟೆ ಫೇಮಸ್ ಚೀಸ್ ದೋಸೆ ಎಲ್ಲ ಬಂದ್ಬಿಟ್ಟಿದೆ, ಚಾಕ್ಲೇಟ್ ದೋಸೆ ಎಲ್ಲ ಬಂದ್ಬಿಟ್ಟಿದೆ. ಆದರೆ ಮ್ಯಾಂಗೋ ದೋಸೆ, ಮಾವಿನ ಹಣ್ಣಿನ ದೋಸೆ ಏನಾದರೂ ತಿನ್ಬೇಕಂದ್ರೆ ಖಂಡಿತ ನೀವು ಬರಬೇಕಾಗಿರೋದು ಮಾವಿನ ಮೇಳಕ್ಕೆ. ಸೊ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಆಬ್ವಿಯಸ್ ನೀವೆಲ್ಲರೂ ನೋಡ್ತಿದ್ರೆ ಯೂತ್ ಹಾಗೂ ಒಂದು ಫಿಟ್ನೆಸ್ ಎಂಥೂಸಿಯಾಸ್ಟ್ ಅಂತ ಒಂದು ಸ್ವಲ್ಪ ಅನ್ಸುತ್ತೆ. ಸೊ ಫಿಟ್ನೆಸ್ ಅಥವಾ ಹೆಲ್ತ್ ಅಂತ ಬಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕಾಗಲಿ ಅಥವಾ ಒಂದು ಯಾವುದೋ ಮಾಹಿತಿ ಪಡ್ಕೊಳ್ಳೋದಕ್ಕಾಗಲಿ ಯಾವ ಚಾನೆಲ್ಸನ್ನು ಉಪಯೋಗಿಸ್ತೀರಾ? ವೇರ್ ಡು ಯು ಗೆಟ್ ಆಲ್ ದೋಸ್ ಇನ್ಫಾರ್ಮೇಷನ್ಸ್ ಫ್ರಮ್?
ಐ ಯೂಶಲಿ ಯೂಸ್ ಯೂಟ್ಯೂಬ್ ಇಟ್ ಸೆಲ್ಫ್. ಸೊ ಯೂಟ್ಯೂಬ್ ನೋಡ್ತೀನಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಓದ್ತಿರ್ತೀನಿ. ಸೊ ಅಲ್ಲಿಂದ ನಾನು ಮಾಹಿತಿ ತಿಳ್ಕೊತೀನಿ. ಮತ್ತು ಐ ಬಿಲೀವ್ ದ್ಯಾಟ್ ದಿನ ವಾಕಿಂಗ್ ಮಾಡಬೇಕು, ಫಿಟ್ ಆಗಿರಬೇಕು. ನಾವೆಲ್ಲ ಅಂದರೆ ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಸೊ ಏನು ಕಂಪ್ಯೂಟರ್ ಮುಂದೆನೇ ದಿನ ಕೂತಿರ್ತೀವಿ. ಸೊ ಫಿಟ್ನೆಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ಯಾ, ದ ಸೇಮ್ ಥಿಂಗ್. ನಾನು ಯೂಟ್ಯೂಬ್ ಚಾನಲ್ಸೇ ನೋಡ್ತೀನಿ. ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ವರ್ಕೌಟ್ ರೂಟೀನ್ಸ್ ಎಲ್ಲ ಇರುತ್ತೆ, ಮತ್ತು ಹಾಗೆ ಒಂದು ವೆಬ್ಸೈಟ್ಸ್ ಕೂಡ ಇರುತ್ತೆ, ಆ ಥರ ವೆಬ್ಸೈಟ್ಸ್ ನೋಡ್ತೀನಿ. ಹಾಗೆ ನ್ಯೂಸ್ ಪೇಪರ್ಸಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಸ್ ಎಲ್ಲ ಬರುತ್ತೆ, ಅದೆಲ್ಲ ನೋಡಿ ತಿಳ್ಕೊತೀನಿ ಮಾಹಿತಿ. ಸೇಮ್ ಯೂಟ್ಯೂಬ್ ಮತ್ತು ಗೂಗಲ್. ಎಸ್, ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳಿದೆ ಅಂತಂದರೆ, ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಫಿಟ್ನೆಸ್ ಆಗಲಿ, ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದಾಗ ಯೂಟ್ಯೂಬು ಅಥವಾ ಮತ್ತು ಯಾವುದೋ ಬುಕ್ಸೋ ಬ್ಲಾಗ್ಸೋ ಓದ್ತೀವಿ. ಆದರೆ ಒಂದು ಟಿ ವಿ ಚಾನೆಲ್ ಹೆಲ್ತ್ ಹಾಗೂ ಲೈಫ್ ಸ್ಟೈಲ್, ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರಮೋಟ್ ಮಾಡ್ತಿದೆ, ಅದು ಕನ್ನಡದಲ್ಲಿ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಚಾನೆಲ್ ನಮ್ಮ ಆಯುಷ್ ಟಿ ವಿ ಅನ್ನುವಂಥ ಚಾನೆಲ್. ಅಂಥ ಆರೋಗ್ಯಕರ ಲೈಫ್ ಸ್ಟೈಲ್ನ ಪ್ರಮೋಟ್ ಮಾಡ್ತಿರೋದು ಆಯುಷ್ ಟಿ ವಿ. ಸೊ ಆಯುಷ್ ಟಿ ವಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಆಯುಷ್ ಟಿ ವಿ ಇದೊಂದು ಒಂದು ಹೊಸ ಇನಿಷಿಯೇಟಿವ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನಿಸುತ್ತೆ. ಯಾಕಂದರೆ ಊರಲ್ಲಿ ಮನೆಯಲ್ಲಿರ್ತಾರಲ್ಲ ಹೌಸ್ ವೈಫ್ಸು, ಅವರೆಲ್ಲ ಟಿ ವಿ ನೋಡ್ತಾ ಇರ್ತಾರೆ, ಅವ್ರಿಗೂ ಫಿಟ್ನೆಸ್ ಬಗ್ಗೆ ತುಂಬ ಯುನೋ ಅರ್ಥ ಆಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ತುಂಬ ಒಳ್ಳೆ ಮಾತನಾಡಿದ್ರಿ. ಯಾಕಂದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಂದ ಹಾಗೂ ಬೇರೆ ಬೇರೆ ಏಜ್ ಗ್ರೂಪ್ಸ್ ಎಲ್ಲರೂ ಕೂಡ ನೋಡಿ ಅರ್ಥ ಮಾಡ್ಕೊಳ್ಬೇಕು ಜೀವನದ ಬಗ್ಗೆ, ಜೀವನ ಶೈಲಿ ಬಗ್ಗೆ, ಒಂದು ಆರೋಗ್ಯಕರ ಲೈಫ್ ಸ್ಟೈಲ್ ಬಗ್ಗೆ ಅಂತೇಳಿ ಆಯುಷ್ ಟಿ ವಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಸೊ ಇಂಥ ಹಲವಾರು ಚಾನೆಲ್ಸ್ಗಳು ನಂಬರ್ ಒನ್ ಚಾನೆಲ್ಗಳು ನಮ್ಮ ಆಯುಷ್ ಟಿ ವಿ ಆಗಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನಮ್ಮ ಮ್ಯಾಂಗೋ ಮೇಳದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.